ಹೈ ಥಿಂಕರ್ಸ್ ನಮ್ಮ ಪ್ರಪಂಚದಲ್ಲಿ ಕಂಡುಬರುವ ಹಾವುಗಳಲ್ಲಿ ಹೆಚ್ಚಿನ ಹಾವುಗಳು ವಿಷಪೂರಿತವಾಗಿ ಇರೋದಿಲ್ಲ ಆದರೆ ಕೆಲವು ಹಾವುಗಳು ಮಾತ್ರ ನಿಮಿಷಗಳಲ್ಲೇ ಮನುಷ್ಯರನ್ನ ಸಾಯಿಸುವಷ್ಟು ವಿಷವನ್ನ ಹೊಂದಿರುತ್ತೆ ಅಂತಹ ಭಯಂಕರವಾದ ಹಾವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಚಾನಲ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಇನ್ನು ಯಾರಾದರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಂಬರ್ ಒನ್ ಬಿಲ್ ೀಚರ್ ಸೀ ಸ್ನೇಕ್ ಇದನ್ನ ಫೈಂಡ್ ಬ್ಯಾಂಡೆಡ್ ಸೀ ಸ್ನೇಕ್ ಅಂತ ಕೂಡ ಕರೀತಾರೆ ಈ ಹಾವು ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಆದ್ರೆ ಇದು ತುಂಬಾ ಅಂದ್ರೆ ತುಂಬಾನೇ ವಿಷಪೂರಿತವಾದ ಹಾವು ಇದು ನೆಲದ ಮೇಲೆ ಹೆಚ್ಚಾಗಿ ಜೀವಿಸೋಕೆ ಇಷ್ಟಪಡೋದಿಲ್ಲ ನೀರಿನಲ್ಲಿ ತನ್ನ ಇಡೀ ಜೀವನವನ್ನ ಕಳಿಯೋದಕ್ಕೆ ಇಷ್ಟಪಡುತ್ತೆ ಇದು ಎಷ್ಟೊಂದು ವಿಷಪೂರಿತವಾದ ಹಾವು ಅಷ್ಟೇ ಭಯಂಕರವಾದ ಬೇಟೆಗಾರ ಜೀವಿ ಕೂಡ ಇದು ಅಂದ್ರೆ ಸಮುದ್ರದಲ್ಲಿರುವ ಚಿಕ್ಕ ಪುಟ್ಟ ಮೀನುಗಳನ್ನ ಬೇಟೆಯಾಡಿ ತನ್ನ ಆಹಾರ ಮಾಡಿಕೊಳ್ಳುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಮೋರೆ ಹಿಲ್ ಅನ್ನ ಬೇಟೆಯಾಡಲು ಇದು ಇಷ್ಟ ಪಡುತ್ತೆ ಈ ಮೋರೆ ಹೀಲ್ ಕೂಡ ಸಾಮಾನ್ಯವಾದ ಮೀನಲ್ಲ ನಮ್ಮ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿದ್ರೆ ಇದು ಎಷ್ಟೊಂದು ಡೇಂಜರಸ್ ಅದ ಮೀನು ಅಂತ ನಿಮ್ಗೆ ಗೊತ್ತಿರುತ್ತೆ ಈ ಭಯಂಕರವಾದ ಮೀನನ್ನೇ ಬೇಟೆಯಾಡುತ್ತೆ ಅಂದ್ರೆ ಈ ಹಾವು ಇನ್ನೆಷ್ಟು ಭಯಂಕರವಾಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಹಾವುಗಳು ಹೆಚ್ಚಾಗಿ ಹಿಂದೂ ಮಹಾ ಸಮುದ್ರಗಳಲ್ಲಿ ನ್ಯೂಗಿನಿಯಾ ಥೈಲ್ಯಾಂಡ್ ಇಂಡೋನೇಷಿಯಾ ಮತ್ತು ಫಿಲಿಪೀನ್ಸ್ ಸಮುದ್ರಗಳಲ್ಲಿ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಇವು ಸಮುದ್ರದಲ್ಲಿ ಹೆಚ್ಚಾಗಿ ಜೀವಿಸೋದ್ರಿಂದ ಮನುಷ್ಯರಿಗೆ ಇವುಗಳಿಂದ ಅಷ್ಟೊಂದು ಅಪಾಯವೇನು ಇರೋದಿಲ್ಲ ಆದ್ರೆ ಸ್ಕೂಬಾ ಡೈವರ್ಸ್ ಹಾಗೂ ಫಿಶ್ ಇವುಗಳಿಂದ ತುಂಬಾನೇ ಅಪಾಯವಿದೆ ಈ ಫಿಶರ್ಮ್ಯಾನ್ಸ್ ಬಲೆಗಳಲ್ಲಿ ಆಗಾಗ ಮೀನುಗಳ ಜೊತೆಗೆ ಈ ಹಾವುಗಳು ಕೂಡ ಸಿಕ್ಕಿ ಬೀಳ್ತವೆ ಆ ಸಮಯದಲ್ಲಿ ಮೀನುಗಾರರ ಮೇಲೆ ಇವು ದಾಳಿ ಮಾಡುವ ಚಾನ್ಸ್ ಕೂಡ ಹೆಚ್ಚಾಗಿರುತ್ತೆ ನಂಬರ್ ಟೂ ಡೆತ್ ಆಡರ್ ಸ್ನೇಕ್ ಈ ಹಾವು ನೋಡೋದಕ್ಕೆ ತುಂಬಾನೇ ಚಿಕ್ಕದಾಗಿ ಕಾಣುತ್ತೆ ಆದ್ರೂ ಕೂಡ ಇದು ತುಂಬಾ ಅಂದ್ರೆ ತುಂಬಾನೇ ಡೇಂಜರಸ್ ಅದ ಹಾವು ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವ ವಿಷಪೂರಿತ ಹಾವುಗಳಲ್ಲಿ ಈ ಡೆತ್ ಆಡರ್ ಕೂಡ ಒಂದು ಇದರ ತಲೆ ತುಂಬಾನೇ ವಿಚಿತ್ರವಾಗಿ ಟ್ರಯಾಂಗಲ್ ಶೇಪ್ ನಲ್ಲಿರುತ್ತೆ ಹಾಗೂ ಒಂದು ಬಾರಿ ಇದರ ಅಟ್ಯಾಕ್ ಸ್ಪೀಡ್ ಅನ್ನ ನೋಡಿ ವಿತ್ ಇನ್ ಸೆಕೆಂಡ್ಸ್ ನಲ್ಲಿ ದಾಳಿ ಮಾಡುತ್ತೆ ಅದೇ ರೀತಿ ಇದು ತನ್ನ ಬೇಟೆಗಾಗಿ ತುಂಬಾ ಬುದ್ಧಿವಂತಿಕೆಯಿಂದ ಕಾದು ಕುಳಿತು ಬೇಟೆಯಾಡುತ್ತೆ ಒಂದು ವೇಳೆ ಇದು ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ ತಕ್ಷಣ ಆ ವ್ಯಕ್ತಿಯ ಬ್ರೈನ್ ಸೆಲ್ಸ್ ಎಲ್ಲ ಡ್ಯಾಮೇಜ್ ಮಾಡಿ ರಕ್ತ ಹೆಪ್ಪುಗಟ್ಟುವ ತರ ಮಾಡಿ ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳಲ್ಲಿ ಕೊಲ್ಲುತ್ತೆ ಈ ಹಾವು ಎರಡರಿಂದ ಮೂರುವರೆ ಅಡಿಗಳಷ್ಟು ಉದ್ದವಾಗಿ ಬೆಳೆಯಬಲ್ಲದು ನಂಬರ್ ತ್ರೀ ಗಬೂನ್ ವೈಪರ್ ಈ ಹಾವು ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿದೆ ಅಲ್ವಾ ಈ ಹಾವಿನ ದೇಹ ಕೂಡ ನೋಡೋದಕ್ಕೆ ತುಂಬಾನೇ ವಿಭಿನ್ನವಾಗಿದೆ ಆಫ್ರಿಕಾದಲ್ಲಿ ಕಂಡು ಬರುವ ಅತ್ಯಂತ ಭಯಂಕರವಾದ ಹಾವುಗಳಲ್ಲಿ ಇದು ಕೂಡ ಒಂದು ಇದು ಏಳು ಅಡಿ ಉದ್ದ ಮತ್ತು ಇಪ್ಪತ್ತು ಕೆಜಿ ತೂಕವನ್ನ ಕೂಡ ಹೊಂದಿರುತ್ತೆ ಇದರ ಬೇಟೆಯಾಡುವ ವೇಗವನ್ನ ನೋಡಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಕೆಲವು ಸೆಕೆಂಡ್ ಗಳಲ್ಲೇ ಇದು ತನ್ನ ಬೇಟೆಯನ್ನ ಹಿಡಿಯಬಲ್ಲದು ಇದು ಅತ್ಯಂತ ವಿಷಕಾರಿ ಆಗಿರೋದ್ರಿಂದ ಮನುಷ್ಯರಿಗೆ ಕೂಡ ತುಂಬಾನೇ ಅಪಾಯಕರವಾಗಿರುತ್ತೆ ಈ ಹಾವಿನಲ್ಲಿ ಹೇಮೊಟಾಕ್ಸಿನ್ ಅನ್ನುವ ವಿಷ ಇರುತ್ತೆ ಈ ವಿಷ ಎಷ್ಟೊಂದು ಅಪಾಯಕಾರಿ ಅಂದ್ರೆ ಇದು ಒಬ್ಬ ಮನುಷ್ಯನನ್ನ ಕಚ್ಚಿದ್ರ ಅವನ ದೇಹದಲ್ಲಿರುವ ಸೆಲ್ಸ್ ಅನ್ನ ಟಿಶ್ಯೂಸ್ ಅನ್ನ ಹಾಗೂ ಹೃದಯದ ಮೇಲೆ ಕೂಡ ದಾಳಿ ಮಾಡಿ ನಾಶ ಮಾಡ ಮಾಡುತ್ತೆ ಇದರಿಂದ ಮನುಷ್ಯ ಕೇವಲ ಮೂವತ್ತು ನಿಮಿಷಗಳಲ್ಲೇ ಸತ್ತು ಹೋಗ್ತಾನೆ ನಾರ್ಮಲ್ ಆಗಿ ಇದು ಮನುಷ್ಯರ ಮೇಲೆ ಬೇಗ ದಾಳಿ ಮಾಡೋದಿಲ್ಲ ಅಷ್ಟೇ ಅಲ್ಲ ಇದರ ಕೈಯಲ್ಲಿ ವೇಗವಾಗಿ ಚಲಿಸೋಕೆ ಕೂಡ ಆಗೋದಿಲ್ಲ ಅಂದ್ರೆ ನಿಧಾನವಾಗಿ ಚಲಿಸುವ ಹಾವು ಈ ಹಾವಿನ ದೇಹದ ಮೇಲೆ ಈ ಸ್ಕಿನ್ ಪ್ಯಾಟರ್ನ್ ಅನ್ನೋದು ಒಣಗಿರುವ ಎಲೆಗಳ ತರ ಕಾಣುತ್ತೆ ಇದರಿಂದ ಕಾಡಿನಲ್ಲಿ ಈ ಹಾವುಗಳನ್ನ ಕಂಡುಡಿಯೋದು ತುಂಬಾನೇ ಕಷ್ಟ ಈ ಹಾವುಗಳು ಕಂಡು ಪ್ರದೇಶದಲ್ಲಿ ಮನುಷ್ಯರು ಓಡಾಡುವುದು ಅಷ್ಟೊಂದು ಸುರಕ್ಷಿತವಲ್ಲ ನಂಬರ್ ಫೋರ್ ಬುಷ್ ಮಾಸ್ಟರ್ ಸ್ನೇಕ್ ಈ ಹಾವನ್ನ ಲಾಚಿ ಮೋಟಾ ಅಂತ ಕೂಡ ಕರೀತಾರೆ ನಮ್ಮ ಪ್ರಪಂಚದಲ್ಲಿರುವ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಹೆಚ್ಚು ಉದ್ದವಾಗಿರುವ ಹಾವು ಕಿಂಗ್ ಕೋಬ್ರಾ ಎರಡನೇ ಸ್ಥಾನದಲ್ಲಿ ಬ್ಲಾಕ್ ಮಂಬಾ ಮೂರನೇ ಸ್ಥಾನದಲ್ಲಿ ಈ ಬುಷ್ ಮಾಸ್ಟರ್ ಸ್ನೇಕ್ ಇದೆ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ವಿಷಪೂರಿತ ಹಾವುಗಳಲ್ಲಿ ಇದು ಮೂರನೇ ಸ್ಥಾನದಲ್ಲಿದೆ ಈ ಹಾವು ಸುಮಾರು ಹನ್ನೆರಡು ಅಡಿಗಳಷ್ಟು ಉದ್ದ ಬೆಳೆಯುತ್ತೆ ಹಾಗೂ ಇಪ್ಪತ್ತು ವರ್ಷಗಳ ಕಾಲ ಇದು ಜೀವಿಸಬಲ್ಲದು ಇವು ಹೆಚ್ಚಾಗಿ ಸೌತ್ ಅಮೆರಿಕಾದಲ್ಲಿ ಕಂಡು ಬರ್ತವೆ ಅಷ್ಟೇ ಅಲ್ಲ ವೈಪರ್ ಹಾವುಗಳ ಜಾತಿಯಲ್ಲೇ ಅತ್ಯಂತ ಉದ್ದವಾದ ಹಾವು ಇದು ಈ ಹಾವು ಲ್ಲಿ ಮಯೋಟಾಕ್ಸಿಕ್ ಅನ್ನುವ ಡೇಂಜರಸ್ ವಿಷ ಇರುತ್ತೆ ಈ ವಿಷ ತುಂಬಾ ಅಂದ್ರೆ ತುಂಬಾನೇ ಅಪಾಯಕಾರಿ ಒಂದು ವೇಳೆ ಇದು ಕಚ್ಚಿದ್ರೆ ಆ ಸೆಂಟ್ರಲ್ ಸಿಸ್ಟಮ್ ಡ್ಯಾಮೇಜ್ ಆಗಿ ಬ್ಲಡ್ ಕ್ಲಾಟ್ ಆಗುತ್ತೆ ಇದರಿಂದ ಆರ್ಗನ್ಸ್ ಗೆ ರಕ್ತ ಸರಿಯಾಗಿ ಸಿಗದೆ ಹಾವು ಕಚ್ಚಿದ ಮೂವತ್ತು ನಿಮಿಷಗಳಲ್ಲೇ ಸತ್ತು ಹೋಗ್ತಾನೆ ಇದರ ವಿಷ ಅನ್ನೋದು ಅಷ್ಟೊಂದು ಡೇಂಜರಸ್ ಆಗಿರುತ್ತೆ ಇದರ ಮರಿಗಳಲ್ಲೂ ಕೂಡ ಅಷ್ಟೇ ಡೇಂಜರಸ್ ವಿಷ ಇರುತ್ತೆ ಆದ್ರೆ ಮನುಷ್ಯರ ಮೇಲೆ ಅಷ್ಟೊಂದು ಸುಲಭವಾಗಿ ಇವು ದಾಳಿ ಮಾಡೋದಿಲ್ಲ ಆದ್ರೆ ಇವುಗಳ ತಂಟೆಗೆ ಹೋದ್ರೆ ಮಾತ್ರ ಇವು ಬಿಡೋದಿಲ್ಲ ನಂಬರ್ ಫೈವ್ ಬೂಮ್ಸ್ ಸ್ನೇಕ್ ಇದು ಕಲರ್ಫುಲ್ ಆಗಿ ತುಂಬಾನೇ ಸುಂದರವಾಗಿ ಕಾಣಿಸುವ ಹಾವು ಇದು ಎಷ್ಟೊಂದು ಸುಂದರವಾಗಿ ಕಾಣುತ್ತೋ ಅಷ್ಟೇ ಅಪಾಯಕಾರಿ ಹಾವು ಇದು ಹೆಚ್ಚು ಕಡಿಮೆ ಆರು ಅಡಿಗಳಷ್ಟು ಉದ್ದ ಬೆಳೆಯುತ್ತೆ ಇವು ಕೂಡ ಹೆಚ್ಚಾಗಿ ಆಫ್ರಿಕಾ ಖಂಡದಲ್ಲಿ ಕಂಡು ಈ ಹಾವು ನೋಡೋದಕ್ಕೆ ಸಣ್ಣಗೆ ಬಲಹೀನವಾಗಿರೋ ತರ ಕಾಣುತ್ತೆ ಆದ್ರೆ ಇದರ ವಿಷ ಮಾತ್ರ ತುಂಬಾನೇ ಅಪಾಯಕರವಾಗಿರುತ್ತೆ ಇದರಲ್ಲಿ ಹೆಮೋಟಾಕ್ಸಿನ್ ಅನ್ನುವ ಡೇಂಜರಸ್ ವಿಷ ಇರುತ್ತೆ ಈ ವಿಷ ಮನುಷ್ಯನ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ ಹಾಗು ರಕ್ತವನ್ನ ಹಿಪ್ಪುಗಟ್ಟಿಸಿ ಪ್ರಾಣವನ್ನ ತೆಗೆಯುತ್ತೆ ಅದೇ ರೀತಿ ಈ ಹಾವುಗಳು ಗಿಡ ಮರಗಳ ಮೇಲೆ ವಾಸ ಮಾಡಲು ಇಷ್ಟಪಡುತ್ತೆ ಹಾಗೂ ಗಿಡ ಮರಗಳ ಮೇಲೆ ಸಿಗುವ ಪಕ್ಷಿಗಳನ್ನ ಅವುಗಳ ಮೊಟ್ಟೆಗಳನ್ನ ಹಾಗೂ ಚಿಕ್ಕ ಗಾತ್ರದ ಲಿಜರ್ಡ್ಸ್ ಅನ್ನ ತಿಂದು ಇದು ಜೀವಿಸುತ್ತೆ ನಂಬರ್ ಸಿಕ್ಸ್ ಈಸ್ಟರ್ನ್ ಕೋರಲ್ ಸ್ನೇಕ್ ಗಾತ್ರದಲ್ಲಿ ಈ ಹಾವು ತುಂಬಾನೇ ಚಿಕ್ಕದಾಗಿರುತ್ತೆ ಅಂದ್ರೆ ಎರಡರಿಂದ ನಾಲ್ಕು ಅಡಿಗಳಷ್ಟು ಉದ್ದವಾಗಿ ಮಾತ್ರ ಇದು ಬೆಳೆಯುತ್ತೆ ಅದೇ ರೀತಿ ಈ ಹಾವಿನ ದೇಹದ ಮೇಲಿರುವ ಈ ಬಣ್ಣಗಳನ್ನ ನೋಡಿದ್ರೆ ಯಾರು ಬೇಕಾದ್ರೂ ತುಂಬಾನೇ ಸುಲಭವಾಗಿ ಇದನ್ನ ಕಂಡುಹಿಡಿಯಬಹುದು ರೆಡ್ ಬ್ಲಾಕ್ ಹಾಗು ಯೆಲ್ಲೋ ಕಲರ್ ನಲ್ಲಿ ಇದು ಸುಂದರವಾಗಿ ಕಾಣಿಸುತ್ತೆ ಇವು ಹೆಚ್ಚಾಗಿ ಸದರ್ನ್ ಯುನೈಟೆಡ್ ಸ್ಟೇಟ್ ನಲ್ಲಿ ಅದರಲ್ಲೂ ಮುಖ್ಯವಾಗಿ ಫ್ಲೋರಿಡಾದಲ್ಲಿ ಕಂಡು ಬರ್ತವೆ ಜನರು ಈ ಹಾವುಗಳನ್ನ ಕಾಮನ್ ಕೋರಲ್ ಸ್ನೇಕ್ ಅಥವಾ ಅಮೆರಿಕನ್ ಅಂತ ಕೂಡ ಈ ಹಾವುಗಳಲ್ಲಿ ನ್ಯೂರೋಟಾಕ್ಸಿನ್ ಅನ್ನುವ ಡೇಂಜರಸ್ ವಿಷವಿರುತ್ತೆ ಬೈ ಮಿಸ್ಟೇಕ್ ನಲ್ಲಿ ಇದು ಯಾರನ್ನಾದ್ರೂ ಕಚ್ಚಿದ್ರೆ ಇದರ ವಿಷ ಡೈರೆಕ್ಟ್ ಆಗಿ ನರ್ವಸ್ ಸಿಸ್ಟಮ್ ಮೇಲೆ ದಾಳಿ ಮಾಡುತ್ತೆ ಅಂದ್ರೆ ಈ ಹಾವು ಕಚ್ಚಿದ ವ್ಯಕ್ತಿಗೆ ಆಂಟಿಡೋಟ್ ಕೊಟ್ಟರು ಕೂಡ ಮೋಟಾರ್ ನ್ಯೂರನ್ ಅನ್ನುವ ಡಿಸೀಸ್ ಬರುವ ಚಾನ್ಸ್ ತುಂಬಾನೇ ಹೆಚ್ಚಾಗಿರುತ್ತೆ ಈ ಹಾವುಗಳು ಮನುಷ್ಯರನ್ನ ನೋಡಿದ ತಕ್ಷಣ ಅವರಿಂದ ಆದಷ್ಟು ದೂರ ಹೋಗಲು ಪ್ರಯತ್ನಿಸುತ್ತೆ ಇವುಗಳ ಮುಖ್ಯ ಆಹಾರ ಬಂದು ಚಿಕ್ಕ ಪುಟ್ಟ ಹಾವುಗಳು ಮತ್ತು ಕೀಟಗಳು ನಂಬರ್ ಸೆವೆನ್ ಬ್ಯಾಂಡೆಡ್ ಕ್ರೈಟ್ ಈ ಹಾವು ಕಪ್ಪು ಮತ್ತು ಹಳದಿ ಬಣ್ಣದಲ್ಲಿ ಕಂಡು ಇದರಿಂದ ಈ ಹಾವುಗಳನ್ನ ಕಂಡುಡಿಯೋದು ತುಂಬಾನೇ ಸುಲಭ ಹಾಗೂ ಕ್ರೈಟ್ ಸ್ಪೀಸಿಸ್ ನಲ್ಲೇ ಇದು ಅತಿ ದೊಡ್ಡ ಹಾವು ಈ ಹಾವು ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಅಡಿಗಳಷ್ಟು ಉದ್ದ ಬೆಳೆಯಬಲ್ಲದು ಇದು ಮನುಷ್ಯರಿಗೆ ತುಂಬಾನೇ ಅಪಾಯಕಾರಿಯಾದ ಹಾವಾಗಿದೆ ಆದರೆ ಈ ಹಾವುಗಳು ಹಗಲಲ್ಲಿ ಹೆಚ್ಚಾಗಿ ವಿಶ್ರಾಂತಿ ತೆಗೆದುಕೊಂಡು ರಾತ್ರಿಯಲ್ಲಿ ತನ್ನ ಆಹಾರವನ್ನು ಹುಡುಕಿಕೊಂಡು ಬರುತ್ತೆ ಇವು ಹೆಚ್ಚಾಗಿ ರಾತ್ರಿಯಲ್ಲಿ ತಿರುಗಾಡೋದ್ರಿಂದ ಮನುಷ್ಯರ ಮೇಲೆ ದಾಳಿ ಮಾಡಿದ ಸಂದರ್ಭಗಳು ತುಂಬಾನೇ ಅಪರೂಪ ಜೊತೆಗೆ ಇವು ತುಂಬಾನೇ ಭಯಪಡುವ ಜೀವಿಗಳಂತೆ ಅಂದ್ರೆ ಯಾರ ಮೇಲೂ ಕೂಡ ಇವು ಅಗ್ರೆಸಿವ್ ಆಗಿ ದಾಳಿ ಮಾಡೋದಿಲ್ಲ ಆದ್ರೆ ಇವುಗಳ ತಂಟೆಗೆ ಬಂದ್ರೆ ಮಾತ್ರ ಇವುಗಳಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಒಂದು ವೇಳೆ ಈ ಹಾವು ಕಚ್ಚಿದ್ರೆ ಇದ್ರಲ್ಲಿರುವ ನ್ಯೂರೋಟಾಕ್ಸಿಕ್ ಅನ್ನುವ ವಿಷ ಮನುಷ್ಯನ ನರ್ವಸ್ ಸಿಸ್ಟಮ್ ಹಾಗೂ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ದಾಳಿ ಮಾಡುತ್ತೆ ಮೂವತ್ತು ನಿಮಿಷಗಳಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಆ ವ್ಯಕ್ತಿ ಸತ್ತು ಹೋಗ್ತಾನೆ ನಂಬರ್ ಏಟ್ ಟೈಗರ್ ಸ್ನೇಕ್ ಈ ಹಾವುಗಳಲ್ಲಿ ತುಂಬಾನೇ ಪವರ್ಫುಲ್ ಆದ ನ್ಯೂರೋಟಾಕ್ಸಿನ್ ಅನ್ನುವ ವಿಷಯ ಇರುತ್ತೆ ಇದರಿಂದ ಯಾರನ್ನಾದ್ರೂ ಈ ಹಾವು ಕಚ್ಚಿದ್ರೆ ಆ ಮನುಷ್ಯ ಕೇವಲ ಮೂವತ್ತು ನಿಮಿಷಗಳಲ್ಲೇ ಸತ್ತು ಹೋಗ್ತಾನೆ ಇವು ಹೆಚ್ಚಾಗಿ ಕಾಲಿನ ಮೇಲೆ ಮತ್ತು ಕುತ್ತಿಗೆಯ ಮೇಲೆ ದಾಳಿ ಮಾಡುತ್ತೆ ಇದರಿಂದ ಮನುಷ್ಯನ ದೇಹ ಪ್ಯಾರಲೈಸ್ ಆಗಿ ರಕ್ತ ಕೂಡ ವೇಗವಾಗಿ ಹೆಪ್ಪುಗಟ್ಟುತ್ತೆ ಇದಕ್ಕೆ ಆಂಟಿಡ್ಯೂಟ್ ಕಂಡುಹಿಡಿಯೋದಕ್ಕೂ ಮೊದಲು ಈ ಹಾವಿನ ದಾಳಿಗೆ ತುಂಬಾ ಜನ ಬಲಿಯಾಗಿದ್ದಾರೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಇವುಗಳಿಗೆ ಮನುಷ್ಯರು ಅಂದ್ರೆ ತುಂಬಾನೇ ಭಯ ಅಂತೆ ಆದ್ರೆ ಇದು ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಮನುಷ್ಯರಿಂದ ತಪ್ಪಿಸ್ಕೊಳ್ಳಕ್ಕೆ ಬೇರೆ ದಾರಿ ಇಲ್ಲ ಅಂದ್ರೆ ಆಗ ಮನುಷ್ಯ ಮೇಲೆ ದಾಳಿ ಮಾಡುತ್ತೆ ಹಾಗೂ ಈ ಹಾವುಗಳು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡು ಅಷ್ಟೇ ಅಲ್ಲ ಇವುಗಳನ್ನ ಟೈಗರ್ ಸ್ನೇಕ್ ಅಂತ ಯಾಕೆ ಕರೀತಾರೆ ಗೊತ್ತಾ ದೇಹದ ಕೆಳಗಡೆ ಮಚ್ಚೆಗಳು ಇರೋದ್ರಿಂದ ಇದನ್ನ ಟೈಗರ್ ಸ್ನೇಕ್ ಅಂತ ಕರೀತಾರೆ ನಂಬರ್ ನೈನ್ ಮೋನೋಕೋಲೋಡ್ ಕೋಬ್ರಾ ಈ ಹಾವು ನೋಡೋದಕ್ಕೆ ಸೇಮ್ ಇಂಡಿಯನ್ ಕೋಬ್ರಾ ತರಾನೇ ಕಾಣುತ್ತೆ ಇವುಗಳ ತಲೆಯ ಮೇಲೆ ಇರುವ ಪ್ಯಾಟರ್ನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಆದ್ರೆ ಗಮನವಿಟ್ಟು ನೋಡಿದಾಗ ಇಂಡಿಯನ್ ಕೋಬ್ರಾಗಳ ತಲೆಯ ಮೇಲೆ ನಾಮದ ಆಕಾರದಲ್ಲಿ ಮಚ್ಚೆ ಇರುತ್ತೆ ಬಟ್ ಈ ಮೊನೋಕೋಲಡ್ ಕೋಬ್ರಾಗೆ ಮಾತ್ರ ರೌಂಡ್ ಆಕಾರ ಒಂದೇ ಒಂದು ಮಚ್ಚೆ ಇರುತ್ತೆ ಆದ್ರೆ ದೂರದಿಂದ ನೋಡಿದಾಗ ಇವೆರಡು ಒಂದೇ ತರ ನಮ್ಗೆ ಕಾಣಿಸುತ್ತೆ ಹಾಗೂ ಇಂಡಿಯನ್ ಕೊಬ್ರಾ ಗಿಂತ ಈ ಮೋನೋಕೋರಡ್ ಕೋಬ್ರಾ ತುಂಬಾನೇ ಅಗ್ರೆಸಿವ್ ಆಗಿರುತ್ತೆ ಜೊತೆಗೆ ತುಂಬಾನೇ ವೇಗವಾಗಿ ಶತ್ರುವಿನ ಮೇಲೆ ದಾಳಿ ಮಾಡಬಲ್ಲದು ಈ ಹಾವಿನಲ್ಲಿರುವ ಮತ್ತೊಂದು ವಿಚಿತ್ರವೇನಂದ್ರೆ ಇದರಲ್ಲಿ ಎರಡು ತರಹದ ವಿಷ ಕಂಡು ಬರುತ್ತೆ ಅದರಲ್ಲಿ ಒಂದು ನ್ಯೂರೋಟಾಕ್ಸಿನ್ ಮತ್ತು ಸೈನೋಟಾಕ್ಸಿನ್ ನ್ಯೂರೋಟಾಕ್ಸಿನ್ ನರ್ವಸ್ ಸಿಸ್ಟಮ್ ಮೇಲೆ ದಾಳಿ ಮಾಡಿದ್ರೆ ಈ ಸೈನೋಟಾಕ್ಸಿನ್ ಅನ್ನುವ ವಿಷ ಡೈರೆಕ್ಟ್ ಆಗಿ ಮನುಷ್ಯನ ದೇಹದಲ್ಲಿರುವ ಎಲ್ಲಾ ಸೆಲ್ಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಇಷ್ಟೊಂದು ಒಂದು ಭಯಂಕರವಾದ ಮೋನೋಕೋಲ್ಡ್ ಕೋಬ್ರಾಗಳು ಸೌತ್ ಈಸ್ಟ್ ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ನಂಬರ್ ಟೆನ್ ಸ್ಪೈಡರ್ ಟೈಲ್ಡ್ ಹಾರ್ನಡ್ ವೈಪರ್ ಇದು ಒಂದು ವಿಭಿನ್ನವಾದ ಹಾವು ಯಾಕಂದ್ರೆ ಇದರ ಬಾಲದ ತುದಿ ಸ್ಪೈಡರ್ ರೂಪದಲ್ಲಿ ಇರುತ್ತೆ ಇದು ತನ್ನ ಬಾಲವನ್ನ ಈ ರೀತಿ ಅಲ್ಲಾಡ್ಸೋದ್ರಿಂದ ಪಕ್ಷಿಗಳು ಅದನ್ನ ಕೀಟ ಕೀಟಾಂದ್ಕೊಂಡು ಹತ್ತಿರಕ್ಕೆ ಬರ್ತವೆ ಹತ್ತಿರಕ್ಕೆ ಬಂದ ತಕ್ಷಣ ವಿತಿನ್ ಸೆಕೆಂಡ್ಸ್ ನಲ್ಲಿ ದಾಳಿ ಮಾಡಿ ಆ ಪಕ್ಷಿಗಳನ್ನ ತನ್ನ ಆಹಾರ ಮಾಡಿಕೊಳ್ಳುತ್ತೆ ಈ ವಿಚಿತ್ರವಾದ ಹಾವುಗಳು ಹೆಚ್ಚಾಗಿ ಇರಾನ್ ದೇಶದಲ್ಲಿ ಕಂಡು ಬರ್ತವೆ ಇದರಲ್ಲಿರುವ ವಿಷ ಕೂಡ ಹಿಂದೆ ಹೇಳಿದ ಹಾವುಗಳ ವಿಷದಷ್ಟೇ ಪವರ್ಫುಲ್ ಆಗಿರುತ್ತೆ ಇವುಗಳಿಗಿಂತ ಮೋಸ್ಟ್ ಡೇಂಜರ್ಸ್ ಹಾವುಗಳ ಬಗ್ಗೆ ನಾನು ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಬಹುದು ಸೊ ದಟ್ ವಾಸ್ ಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ